ಇವತ್ತಿನ ಬೆಳಗು ಅದೆಷ್ಟು ವಿಶೇಷವಾಗಿದೆ ಅಂತಂದ್ರೆ ಈ ಮೇಸ್ತ್ರಗಳ ಮುಂದೆ ಕೂತ್ಕೊಳ್ಳೋದು ಅಂತಂದ್ರೆ ಒಂದ್ ರೀತಿಯ ಖುಷಿ, ಅದ್ರ ಜೊತೆಗೆ ಭಯ ಕೂಡ ನಮ್ಗೆ. ಆದ್ರೆ ಸಿದ್ದು ಆಪಲ ಪರವಿ, ನಿಮ್ಮ ಹೆಸರನ್ನ ಕೇಳಿದ ತಕ್ಷಣ ಮೊದಲು ಆ ಒಂದು ನಿಮ್ಮ ಅಡ್ರೆಸ್ ಏನ್ ಬರುತ್ತಲ್ಲ, ನಾವೇನ್ ಹೇಳ್ತೀವಿ ಸರ್ ನೇಮ್ ಅಂತ ಹೇಳಿ, ಅದನ್ನ ಕೇಳಿದಾಗ ನನಗೆ ಸ್ವಲ್ಪ ಏನಿರಬಹುದು ಇದರ ಅರ್ಥ ಅಂತ ಹೇಳಿ. ಸಾಕಷ್ಟು ನಾನು ಸರ್ ನೇಮ್ಗಳನ್ನ ಕೇಳಿದೀನಿ, ಆದ್ರೆ ನಿಮ್ ಸರ್ ನೇಮ್ ಬಹಳ ವಿಶೇಷ ಅನ್ನಿಸ್ತು. ಹೌದು, ಏನ್ ಸರ್ ಅದ್ರ ಹಿಂದಿನ ರಹಸ್ಯ? ಇದು ಎಲ್ಲರೂ ಕೇಳೋ ಪ್ರಶ್ನೆ, ಮತ್ತೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಇದನ್ನ ತೆಗೆದು ಬಿಡ್ರಿ ಅಂತ ಹೇಳಿದವರುಂಟು. ಆದರೆ ನಾವು ಕಾಂಪ್ಲಿಕೇಟೆಡ್ ಇರೋದನ್ನ ಸರಿಯಾಗಿಲ್ಲ ಅನ್ನೋದನ್ನ ತೆಗೆದು ಬಿಡೋಕ್ಕಾಗತ್ತಾ? ಹಾಗೆಲ್ಲ ತೆಗೆಯೋಕೆ ಅವಕಾಶ ಇದ್ರೆ ಭಾಳಷ್ಟು ವಿಷಯಗಳನ್ನ ತೆಗೆದು ಬಿಡ್ಬೋದಾಗಿತ್ತು ಜೀವನದಲ್ಲಿ. ಅದು ಹಳೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಂದು ಹಳ್ಳಿ ಯಾಪಲಪರವಿ ಅಂತ. ನಮ್ಮ ಪೂರ್ವಜರು ಅಲ್ಲಿದ್ದದ್ದು ಇತಿಹಾಸ. ಆಮೇಲೆ ಅಲ್ಲಿದ್ದಾಗ ನಮ್ಮ ಮೂಲ ಸರ್ನೇಮ್ ಶರಣಾರ್ಥಿ ಅಂತ ಆಗಿತ್ತು. ಆ ಶರಣಾರ್ಥಿ ಪರಿವಾರದವರು ಯಾಪಲಪರವಿಯನ್ನು ಬಿಟ್ಟು ಕಾರ್ಟಿಗೆ ವಲಸೆ ಬಂದಾಗ ಆ ಯಾಪಲಪರವಿ ಮನೆತನ ಅಂತ ಉಳ್ಕೊಂತು. ಆದರೆ ನಮ್ಮ ಭಾಗದಲ್ಲಿ ನಾವೆಲ್ಲ ಇನಿಷಿಯಲ್ಸ್ ಮಾತ್ರ ಬರೀತೇವೆ. ನಾನು ಕರ್ನಾಟಕ ಕಾಲೇಜಿಗೆ ಬಂದಾಗ ಅಲ್ಲಿನ ಒಬ್ಬ ದಡೋತಿ ದೇಹದ ಕ್ಲಾರ್ಕ್ ನನ್ನನ್ನು ಜೋರಾಗಿ ಜಬರಿಸಿ, ಏ ನಿನ್ನ ಸರ್ನೇಮ್ ಏನು ಅಂದ. ನಿಮಗೆ ಕತೆ ಹೇಳ್ತೇನೆ ಸರ್ನೇಮದ ಮುಂದೆ, ಇದು 2 ತಾಸಿನ ಜರ್ನಿ ಇರೋದ್ರಿಂದ ಆಮೇಲೆ ತುಂಬ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು. ಅವನು ಹೇಳ್ದ, ನಾನು ವಯಸ್ಸಿದ್ದ ಬಸಪ್ಪ ಅಂದೆ. ಏಯ್, ಯಾವ ಸೀಮೆ ವಯಸ್ಸಿದ್ದ ಬಸಪ್ಪನೋ, ವೈ ಅಂದ್ರೆ ಏನದು ಅಂದ. ನನಗೆ ಇವನೇ ಕಿಕ್ ಕೇಳ್ತಾನೆ ಅಂತ. ಇಲ್ಲ, ಇಲ್ಲಿ ಮೊದಲು ಸರ್ನೇಮ್ ಕಾಲಂ ಬರಿಬೇಕು ಫಾರ್ಮ್ನಲ್ಲಿ, ಹಾಗಾಗಿ ಹೇಳು ಅದನ್ನ. ನಾನು ಹೇಳಿದೆ ಆಪಲ್ ಪರ್ವಿ ಅಂತ. ಏಯ್, ಇದ್ಯಾಕೆ ಸರಿಯಾಗಿ ಹೇಳು, ಇನ್ನೊಂದು ಸರಿ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಸರಿಯಾಗಿ ಬಂದ್ವ. ನನಗನ್ನಿಸ್ತು ಇದು ತುಂಬ ಹೇಳಿದ ತಕ್ಷಣ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತದೆ, ಆಕರ್ಷಣೀಯವಾಗಿ ಕಾಣ್ತದೆ, ಯಾವ ಕಾರಣಕ್ಕೂ ಇದನ್ನು ಬಿಡೋದು ಬೇಡ ಅಂದ್ಕೊಂಡೆ. ಮುಂದೆ ನನ್ನ ವಿದ್ಯಾಗುರುಗಳು ಸ್ನೇಹಿತರು ಎಲ್ಲರೂ ಸೇರಿ, ಇದು ಸಿದ್ದಬಸಪ್ಪ ತುಂಬ ಉದ್ದ ಆಯಿತು, ಏನದು ಹಳ್ಳಿ ಹುಡುಗರ ಥರ ಇಟ್ಕೊಳ್ಳೋದು, ನಾವು ಅದನ್ನು ಸ್ವೀಟ್ ಆಗಿ ಸಿದ್ದು ಆಪಲ್ ಪರ್ವಿ ಅಂತ ಮಾಡ್ತೇವೆ. ಮುಂದೆ ಅದು ನನ್ನ ಕಾವ್ಯನಾಮವಾಗಿ ಕೂಡ ಪಾಪ್ಯುಲರ್ ಆಯಿತು. ಅದು ಊರ ಹೆಸರು. ಇಂಟ್ರೆಸ್ಟಿಂಗ್ ಅಂದರೆ ಇತ್ತೀಚೆಗೆ ನಮ್ಮ ಸಿನಿಮಾ ಧಾರಾವಾಹಿ ನಿರ್ದೇಶಕ ಟಿ ಎನ್ ಸೀತಾರಾಮ್ ಬಂದಿದ್ದರು. ಅವ್ರಿಗೆ ತೆಲುಗು ಮೂಲ ಗೊತ್ತಿರೋದ್ರಿಂದ ನಾನು ಕೇಳಿದೆ, ಸರ್ ಇದೇನು ಅಂತ. ಹಿಂದೆ ಇದೇ ಒಂದು ಪ್ರಶ್ನೆನ ನಾನು ಭಾಷೆ ಮತ್ತು ಗ್ರಾಮೀಣ ಅಧ್ಯಯನ ಮಾಡೋರು ಕೇಳಿದ್ದೆ. ಹಿರಿಯರು ಎಂ ಪಿ ಪ್ರಕಾಶ್ ಅವರು ಕೂಡ ಹೇಳಿದ್ರು ಆಪಲ್ ಪರ್ವಿ. ಇವ್ರು ಹೇಳಿದ್ರು ಮಾವಿನ ತೋಪು ಅಂತ ಹೇಗಂತೇವೆ, ಹಾಗೆ ಬೇವಿನ ತೋಪು ಇರುವಂಥ ಜಾಗಕ್ಕೆ ಆಪಲ್ ಪರ್ವಿ ಅಂತಾರೆ ತೆಲುಗಿನಲ್ಲಿ ಅಂತ ಹೇಳಿದ್ರು. ನಂಗೆ ಒಂಥರ ಖುಷಿ ಆಯಿತು. ಬೇವು ಕಹಿನೇ, ಆದರೆ ಕಹಿ ಇದ್ರೂ ಔಷಧಿ ಅಲ್ಲ. ಹೀಗಾಗಿ ನಾನು ನಾಟ್ ಇಂಗ್ಲಿಷ್ ಆ್ಯಪಲ್, ಬಟ್ ಕನ್ನಡದ ಬೇವು ಆದರೂ ಕೂಡ ಐ ಆಮ್ ನಾಟ್, ಐ ಮೇ ಬಿ ಬಿಟರ್ ಬಟ್ ಐ ಆಮ್ ನಾಟ್ ಪಾಯ್ಸನ್. ದ್ಯಾಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಕ್ಯಾಪ್ ಇಲ್ಲ, ಆ್ಯಕ್ಚುಲಿ ಖುಷಿ ಆಗೋದು ಏನು ಗೊತ್ತಾ, ಇವಾಗ ನಮ್ಗೆ ಅರ್ಥ ಗೊತ್ತಿಲ್ಲ ಅಂದಾಗ ಕೇಳಿದ ತಕ್ಷಣ ಎಲ್ರಿಗೂ ಆ್ಯಪಲ್ ಅಂತಲೇ ಕೇಳಿಸುತ್ತೆ. ಯಾಕೆ ಕೇಳಿಸೋದೇ ಇಲ್ಲ, ಆ್ಯಪಲ್ ಅಂತಲೇ ಕೇಳಿಸುತ್ತೆ. ನಿಮ್ಮ ಹೆಸರನ್ನ ಚುಟ್ಕ ಮಾಡಿದ್ರು ಸಿದ್ದಬಸವ ಅನ್ನೋದನ್ನು ಸಿದ್ದು ಅಂತ. ಬಹುಶಃ ನೀವು ಅದಕ್ಕೇನ ಸರ್, ನನಗೇನೇ ಬಂದರೂ ಲೈಫಲ್ಲಿ ಎಸ್ ಐ ಆಮ್ ರೆಡಿ ಸಿದ್ಧ ಅಂತ ಮಾಡಕ್ಕೆ ಹೊರಟಿದ್ದೀರಾ? ಅದು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಅದನ್ನೇ ಇವತ್ತು ಜರ್ನಿಯಲ್ಲಿ ಮಾತಾಡೋಣ. ಆಮೇಲೆ ಬಹಳ ಜನ ಹೇಳಿದ ತಕ್ಷಣ ಯಾರು YAPAಯಲ್ಲಿ ಅಂತ ಇವ್ರಿಗೆ ಯಾರು ಬರ್ಕೊಳಲ್ಲ, APPಯಲ್ಲಿ ಅಂತಾನೆ ಬರ್ಕೊಳ್ತಾನೆ. ನನಗೂ ಒಂಥರ ಖುಷಿ ಆಗುತ್ತೆ, ಇರ್ಲಿ ಬಿಡು ಹಾಗೆ ಅನ್ಲಿ ಅಂತ. ಬಟ್ ಲೇಟರ್ ಐ ವಿಲ್ ಕರೆಕ್ಟ್ ಇಟ್, ಇಲ್ಲ ಅದು ಆಪಲ್ ಪರ್ವಿ ಮಾಡಿ ಅಂತ. ಹಾಗಾಗಿ ಆ ಹೆಸರಿನೊಂದಿಗೆ ಅದು ಅದು ಕಾಂಪ್ಲಿಕೇಟೆಡ್ ಇದ್ರು ನಾನ್ ಕಾಂಪ್ಲಿಕೇಟೆಡ್ ಅಲ್ಲ. ದಟ್ ವಾಟ್ ಐ ಕ್ಯಾನ್ ಅಶ್ಯೂರ್ ಯು. ಇಲ್ಲ, ಇಲ್ಲಾಂದ್ರೆ ನೀವು ಕಾಂಪ್ಲಿಕೇಟೆಡ್ ಆಗಿದ್ರೆ ನಿಮ್ ಹಿಂದೆ ಯಾಕೆ ಸರ್ ಅಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾ ಇದ್ರು? ಹಿಂಗೆ ಪ್ರೊಫೆಸರ್ ಸಖತ್ ಖುಷಿ ಆಗುತ್ತೆ. ಬಟ್ ನೀವು ಬಂದ್ರಿ, ನಿಮ್ಮ ಪೂರ್ವಜರು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದ್ದು, ಹೀಗೆ ಬದುಕು ಅಂತ. ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು?